ಇವತ್ತಿನ ಸ್ಪೆಷಲ್ ಬ್ರೆಡ್ ಪಲಾವ್। ಈ ರುಚಿಯಾದಂತಹ ಬ್ರೆಡ್ ಪಲಾವ್ನ ಒಂದು ವಿಶೇಷ ಏನು ಅಂದರೆ, ವೀಕ್ ಡೇಸ್ನಲ್ಲಿ ಚಿಟಕಿ ಹೊಡೆದಷ್ಟು ಸುಲಭವಾಗಿ ಮಾಡಬಹುದು। ಲಂಚ್ ಬಾಕ್ಸ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ। ಹಾಗೆಯೇ ವಿಶೇಷ ದಿನಗಳಲ್ಲೂ ಸಹ 10-15 ನಿಮಿಷದೊಳಗಡೆ ಇದನ್ನು ರುಚಿಯಾಗಿ ರೆಡಿ ಮಾಡಿಬಿಡ್ಬೋದು। ಎಲ್ಲ ಒಕೇಶನ್ಗೂ ಸೂಟ್ ಆಗೋ ಅಂಥ ಒಂದು ವಿಶೇಷವಾದ ವಿಭಿನ್ನವಾದ ಪಲಾವ್ ಇದು। ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ। ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ। ಈ ಬ್ರೆಡ್ ಪಲಾವ್ನ ಇವತ್ತು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ, ಹಾಗಾಗಿ ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ। ಇವೆರಡು ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆ ಹಾಕಬೇಕಾಗುತ್ತೆ। ಅದೇನು ಅಂದರೆ ಪಲಾವ್ ಎಲೆ ಹಾಗೆಯೇ 1 ಸ್ಪೂನಷ್ಟು ಸೋಂಪು, 1 ಇಂಚಿನಷ್ಟು ಚಕ್ಕೆ, 1 ಏಲಕ್ಕಿ, ಒಂದು 3-4 ಲವಂಗ ಇಷ್ಟನ್ನು ಈ ಎಣ್ಣೆ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ। ಈ ಡ್ರೈ ಮಸಾಲೆ ಸ್ವಲ್ಪ ಬಾಡಿದೆ ಅನ್ನೋ ಟೈಮಲ್ಲಿ ಇಲ್ಲಿ ನಾನು 1 ಈರುಳ್ಳಿನ ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ। ಈರುಳ್ಳಿನ ಎಷ್ಟು ಬಾಡಿಸ್ಬೇಕು ಅಂದರೆ ಅದೊಂಥರ ಗಾಜಿನ ಥರ ಆಗಬೇಕು, ಅಲ್ಲಿವರೆಗೆ ಬಾಡಿಸ್ಕೋಬೇಕಾಗತ್ತೆ। ಆ ಟೈಮಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಇದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಬಾಡಿಸ್ಕೋಬೇಕಾಗತ್ತೆ। ಈಗ ನೋಡಿ, ಹಸಿ ವಾಸನೆ ಹೋಗಿದೆ ಅನ್ನೋ ಟೈಮಲ್ಲಿ 1 ಟೊಮೆಟೊ ಹಣ್ಣು ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ। ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಬಾಡಿಸ್ಕೋಬೇಕಾಗತ್ತೆ। ಈಗ ನೋಡಿ, ಟೊಮೆಟೊ ಹಣ್ಣು ಬಾಡಿದೆ ಅನ್ನೋ ಟೈಮಲ್ಲಿ ಇಲ್ಲಿ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಸೇರಿಸ್ತಾ ಇದ್ದೀನಿ। ಹಸಿಮೆಣಸಿನ್ಕಾಯಿ ಫ್ಲೇವರು ಚೆನ್ನಾಗಿ ಕೊಡುತ್ತೆ। ಖಾರಕ್ಕೆ ನಾವು ಮುಂದೆ ಖಾರದ ಪುಡಿಯೆಲ್ಲ ಹಾಕ್ತೀವಿ, ಫ್ಲೇವರಿಗೋಸ್ಕರ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿದೆ ಅನ್ನೋ ಟೈಮಲ್ಲಿ ಇಲ್ಲಿ ತರಕಾರಿನ ಸೇರಿಸ್ತಾ ಇದ್ದೀನಿ। ಯಾವುದು ಬೀನ್ಸು ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಹಾಗೆಯೇ ಹೂಕೋಸು ಸ್ವಲ್ಪ ಸೇರಿಸ್ತಾ ಇದ್ದೀನಿ। ಸ್ವಲ್ಪನೇ ತರಕಾರಿನ ಸೇರಿಸ್ತಾ ಇದ್ದೀನಿ, ಎಲ್ಲನೂ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ। ಈ ತರಕಾರಿಗಳನ್ನೆಲ್ಲ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ। ಈಗ ಇದಕ್ಕೆ ಪುಡಿ ಮಸಾಲೆಗಳನ್ನ ಹಾಕೋಣ। ಅದೇನು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲೆ, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ। ಈ ಪುಡಿ ಮಸಾಲೆಗಳನ್ನೆಲ್ಲ ಬಾಡಿಸಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ। ಹುಳಿ ಮೊಸರಾದರೂ ಹಾಕ್ಬೋದು, ಸಿಹಿ ಮೊಸರಾದರೂ ಹಾಕ್ಬೋದು। ಮೊಸರು ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ। ಈ ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ। 1-2 ನಿಮಿಷ ಬಾಡಿಸ್ಬಿಟ್ಟು ಇದು ಚೆನ್ನಾಗಿ ಕುದಿ ಬಂದಿದೆ ಅನ್ನೋ ಟೈಮಲ್ಲಿ 1 ಹಿಡಿಯಷ್ಟು ಫ್ರೆಶ್ ಆಗಿರೋ ಅಂಥ ಪುದೀನಾ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ। ಪುದೀನಾ ಎಲೆಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ। ಈಗ ನೋಡಿ, ಒಂದು ಮಸಾಲೆ ರೆಡಿಯಾಗಿದೆ। ಈ ಮಸಾಲೆಯಿಂದ ನಾವು ಈ ಬ್ರೆಡ್ ಪಲಾವ್ನ ಮಾಡಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ। ಈಗ ಮಸಾಲೆ ಚೆನ್ನಾಗಿ ಕುದಿದೆ ಅನ್ನೋ ಟೈಮಲ್ಲಿ ನಾನು ಇದಕ್ಕೆ ಅಕ್ಕಿನ ಸೇರಿಸ್ತೀನಿ। ಈ ಲೋಟದಲ್ಲಿ 1/4 ಲೋಟದಷ್ಟು ಬಾಸ್ಮತಿ ಅಕ್ಕಿನ 30 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ। ಇಲ್ಲಿ ನೋಡಿ, ಬಾಸ್ಮತಿ ಅಕ್ಕಿನ ನೆನೆಸಿರೋಂಥ ಬಾಸ್ಮತಿ ಅಕ್ಕಿನ ತೊಗೊಳ್ತಾ ಇದ್ದೀನಿ। 1/4 ಲೋಟದಷ್ಟು ನಾನು ತೊಗೊಳ್ತಾ ಇರೋದು। ಚೆನ್ನಾಗಿ ನೆನೆಸಿರೋದ್ರಿಂದ ಈ ಬ್ರೆಡ್ ಪಲಾವ್ ಉದುದ್ರಾಗಿ ಸಾಫ್ಟಾಗಿ ಬರುತ್ತೆ। ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಆ ಬಾಸ್ಮತಿ ಅಕ್ಕಿ ಮಾತ್ರ ನಾನು ಈ ಮಸಾಲೆಗೆ ಸೇರಿಸ್ತಾ ಇದ್ದೀನಿ। ಬಾಸ್ಮತಿ ಅಕ್ಕಿನಾದರೂ ಹಾಕ್ಬೋದು, ಇಲ್ಲ ಅಂದರೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನಾದರೂ ಹಾಕ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ। ಎರಡರಲ್ಲೂ ಸಹ ಇದು ತುಂಬ ಚೆನ್ನಾಗಿ ಬರುತ್ತೆ। ಅಕ್ಕಿನೆಲ್ಲ ಸೇರಿಸಾದ್ಮೇಲೆ ಈ ಪಲಾವಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ನಾನು ಇದೇ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ। ಈ ಬಾಸ್ಮತಿ ಅಕ್ಕಿ ಹಾಗೆಯೇ ಉಪ್ಪನ್ನೆಲ್ಲ ಸೇರಿಸಾಗಿದೆ। ಈಗ ಸ್ಪೂನ್ ತೊಗೊಂಡು ಇದನ್ನು ಲೈಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ। ಅಕ್ಕಿ ನುಚ್ಚಾಗ್ದಂಗೆ ನೋಡ್ಕೋಬೇಕು, ಹಾಗಾಗಿ ಇದನ್ನ ಸೈಡಿಂದ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡೋಣ। ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅಕ್ಕಿ, ಉಪ್ಪು, ತರಕಾರಿ, ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ। ಈಗ ಇದಕ್ಕೆ ನಾವು ನೀರನ್ನ ಸೇರಿಸಬೇಕಾಗುತ್ತೆ। ಎಷ್ಟು? 1/4 ಲೋಟ ಅಕ್ಕಿಗೆ 1/4 ಲೋಟದಷ್ಟು ನೀರು ಸಾಕಷ್ಟೇ, ಯಾಕೆಂದರೆ ಬಾಸ್ಮತಿ ಅಕ್ಕಿ ಜಾಸ್ತಿ ನೀರು ಸೇರಿಸಲ್ಲ, ಹಾಗೆಯೇ ಸ್ವಲ್ಪ ಮೊಸರು ಹಾಕಿರೋದ್ರಿಂದ ಎಷ್ಟು ಅಕ್ಕಿ ತೊಗೊಳ್ತಿರೋ ಅಷ್ಟೇ ನೀರನ್ನು ಹಾಕಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಇದು ಚೆನ್ನಾಗಿ ಕುದಿದಿದೆ ಅನ್ನೋ ಟೈಮಲ್ಲಿ ಒಂದು ಸಾರಿ ಕೈ ಆಡಿಸಿದರೆ ತರಕಾರಿ, ಮಸಾಲೆ, ಅಕ್ಕಿ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ। ಈಗ ಎಲ್ಲ ರೆಡಿಯಾಗಿದೆ। ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು 10 ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ರಾದರೂ ಆಗುತ್ತೆ, ಇಲ್ಲ ಅಂದರೆ ಹೈ ಫ್ಲೇಮಲ್ಲಿ 3 ವಿಸಲ್ ಬಿಟ್ಬಿಟ್ಟು ಆವಿಯೆಲ್ಲ ನ್ಯಾಚುರಲ್ ಆಗಿ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದ್ರೆ ಸೂಪರಾಗಿ ಬಿಡಿಬಿಡಿಯಾಗಿ ಸಾಫ್ಟಾಗಿ ಬ್ರೆಡ್ ಪಲಾವ್ ರೆಡಿಯಾಗಿರುತ್ತೆ। ಈ ಪಲಾವ್ ಬೇಯೋ ಟೈಮ್ನಲ್ಲಿ ಇದಕ್ಕೆ ನಾವು ಬ್ರೆಡ್ಗಳನ್ನ ರೆಡಿ ಮಾಡ್ಕೊಳ್ಳೋಣ। ಇಲ್ಲಿ ನೋಡಿ, ಒಂದು 3 ಪೀಸ್ ಬ್ರೆಡ್ಡನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ। ಇದನ್ನು ನಾವು ಎಣ್ಣೆಯಲ್ಲಿ ಕರ್ಕೋಬಹುದು, ಇಲ್ಲ ಅಂದರೆ ತವಾ ಮೇಲೆ ಹಾಗೇನೇ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟ. ಇವತ್ತು ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಾದಮೇಲೆ ಬ್ರೆಡ್ ಪೀಸಸ್ನ ಹಾಕಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವಿದನ್ನ ಫ್ರೈ ಮಾಡಬೇಕಾಗತ್ತೆ. ಈ ಬ್ರೆಡ್ ಪೀಸು ಚೆನ್ನಾಗಿ ಬ್ರೌನ್ ಆಗಬೇಕು, ಹಾಗೆಯೇ ಕ್ರಿಸ್ಪಿ ಆಗಬೇಕು. ಹಾಗಾಗಿ ಮಧ್ಯ ಇದು ತಿರುಗಿಸ್ತಾ ಎರಡು ಕಡೆಯೂ ಒಂದೇ ಕಲರ್ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಬೇಗ ಆಗೋಗ್ಬಿಡುತ್ತೆ ಬ್ರೆಡ್ ಪೀಸಸ್ಸು ಫ್ರೈ ಆಗೋದು. ಈಗ ನೋಡಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಫ್ಲೇಮ್ ಮಾತ್ರ ಮೀಡಿಯಮಲ್ಲಿ ಇಟ್ಕೊಂಡೆ ನಾವು ರೋಸ್ಟ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಇದು ಬೇಗ ಕಪ್ಪಾಗಿ ಹೋಗ್ಬಿಡುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಕಲ್ಲರು ಸಹ ಚೇಂಜ್ ಆಗಿದೆ, ಎಣ್ಣೆಯಲ್ಲಿ ಗುಳ್ಳೆಗಳು ಸಹ ಕಮ್ಮಿ ಆಗಿದೆ. ಈ ಟೈಮ್ನಲ್ಲಿ ನಾನು ಬ್ರೆಡ್ ಪೀಸಸ್ನ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಮಿಕ್ಕ ಪೀಸಸ್ನು ಸಹ ನಾವು ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಈ ಕಡೆ ಕುಕ್ಕರು ಆರಿ ರೆಡಿಯಾಗಿದೆ. ಈಗ ವಿಸಲ್ನ ತೆಗಿತಾ ಇದ್ದೀನಿ. ಸೂಪರಾಗಿ ಪಲಾವ್ ರೆಡಿಯಾಗಿದೆ. ಅನ್ನ ಸಾಫ್ಟ್ ಆಗಿದೆ, ಹಾಗೆ ಉದ್ದುದ್ದರಾಗೂ ಇದೆ. ಚೆನ್ನಾಗಿ ಮಸಾಲೆ ಹಾಕಿ ರೋಸ್ಟ್ ಮಾಡಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಫ್ರೈ ಮಾಡಿರೋಂತಹ ಬ್ರೆಡ್ ಪೀಸಸ್ನು ಹಾಕಿ ಕೆಳಗಡೆಯಿಂದ ಮೇಲ್ಗಡೆ ನಾವು ಮಿಕ್ಸ್ ಮಾಡಿದರೆ ಟೇಸ್ಟಿಯಾದಂತಹ ಬ್ರೆಡ್ ಪಲಾವು ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ಬ್ರೆಡ್ ಪೀಸಸ್ಸು ಕೆಲವು ಸಾಫ್ಟಾಗಿ ಸಿಗುತ್ತೆ, ಕೆಲವು ಕ್ರಿಸ್ಪಿಯಾಗಿ ಸಿಗುತ್ತೆ. ತಿನ್ನಬೇಕಾದ್ರೆ ಇದಂತೂ ಎಕ್ಸಲೆಂಟ್ ಟೇಸ್ಟು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ? ಮೊಸರು ಬಜ್ಜಿ. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಂತೂ ಇದನ್ನು ಪ್ಯಾಕ್ ಮಾಡಿಕೊಟ್ರೆ ಫುಲ್ ಖಾಲಿಯಾಗಿ ಬರುತ್ತೆ, ಅದು ಮಾತ್ರ 100% ಗ್ಯಾರಂಟಿ. ಮಾಡೋದು ತುಂಬಾ ಸುಲಭ, ಮಸಾಲೆ ರುಬ್ಬ ಹಾಗೆಲ್ಲ ಏನಿಲ್ಲ. ಕೆಲವೇ ಪೌಡರ್ನ ಹಾಕಿ ಮಾಡೋ ಅಂಥ ಈ ಬ್ರೆಡ್ ಪಲಾವ್ ಎಕ್ಸಲೆಂಟ್ ಟೇಸ್ಟು. ಸ್ಪೆಷಲ್ ಡೇಸ್ನು ಇದನ್ನು ಆರಾಮಾಗಿ ಮಾಡಿಬಿಡ್ಬೋದು. 15 ರಿಂದ 20 ನಿಮಿಷದೊಳಗಡೆ ಇದನ್ನು ನಾವು ಸೂಪರಾಗಿ ರೆಡಿ ಮಾಡಿಬಿಡ್ಬೋದು. ಈ ಜೊತೆ ಮೊಸರು ಬಜ್ಜಿ, ಹಾಗೆಯೇ ಯಾರು ಗೆಸ್ಟ್ ಬಂತು ಅಂತಂದರೆ ಶಾವಿಗೆ ಪಾಯಸ ಒಳ್ಳೆ ಕಾಂಬಿನೇಷನ್ನು. ವೀಕೆಂಡ್ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು, ಮಾಮೂಲಿ ಊಟ ಮಾಡಿ ಬೋರ್ ಆಗಿದೆ ಅಂದರೆ ಈ ಬ್ರೆಡ್ ಪಲಾವ್ ಜೊತೆ ಮೊಸರು ಬಜ್ಜಿ ಹಾಗೆಯೇ ಬಾದಾಮಿ ಹಾಕಿ ಶಾವಿಗೆ ಪಾಯಸ ಮಾಡಿದ್ದೀನಿ. ಎಕ್ಸಲೆಂಟ್ ಕಾಂಬಿನೇಷನ್ನು. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.